ಈ ದಾರು ಎಟ್ ಕೆಟ್ಟನ ಆರ್ತತಿ ಒಪ್ಪ. ಅಲ್ಲ ಈ ಕೊಳತಿ ಚುಕ್ಕಕಾಯಿ ಇರ್ತದ್ಲ ಆನ ಮನಿನ ಆರ್ತತಿ ಕುಡಿಯವ್ರು ನಮ್ಮಂತವ್ರು ಮತ್ತೆ ಗಟ್ಟೆ. ಇವು ನನ್ನ ಹಾಟ್ಯ ಮನ್ಕೊಂದ ಬಿಟ್ಟಾನಲ್ಲ ಇವ ಏನ್ ದಗದಿ ಇಲ್ಲ ಬಗಸಿ ಇಲ್ಲ. ಹೇ ಮುದುಕಿಯ ಪಟಾಪಟ ಹೋಗಿ ಕೇಟಿ ಮಾಡ್ಕೊಂಬ ವಿಡಿಯೋ ನೋಡಿ ನೋಡಿ ತೆರಿ ಬಿಡ. ನನ್ನ ಆಟ ಹೇಳ ದಗದಿಲ್ಲ ಬಗಸಿಲ್ಲ ಮನ್ಕೊಂದ್ರೆ ಹೆಂಗ ಹಾಕುದ್ ನೀನು? ಏನು ದಗದಿಲ್ಲ ಬಗಸಿಲ್ಲ ಮುಂಜಾನೆ ಎದ್ದಕ್ಕಿಂದ್ರೆ ಏತ್ ಬಂದಿನಿ, ಆಮೇಲೆ ಜಳಕ ಮಾಡಿನಿ, ನಾಷ್ಟ ಮಾಡಿನಿ, ಈಗ ಮಕ್ಕೊಂಡಿನಿ, ಇಷ್ಟೆಲ್ಲ ಕೆಲಸ ಮಾಡಿನಿ, ಮತ್ತೇನ್ ಮಾಡ್ಬೇಕಿನ? ತಿನ್ನೋದು ಇದಾತು ದಗದ, ಏನ್ ಮಾಡ್ಬೇಕು ನಾ ಈಗ? ನಾ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ದಂದ್ರೆ ದುಡಿಲಾಕ್ ಹೋಗೋದು. ದುಡಿಯಾಕ್ ಹೋಗುದು? ನಾ ದುಡಿಬೇಕಾ? ಅಲ್ಲ ನಮ್ಮ ಮುತ್ತ್ಯಾನ ದುಡಿಯಾ ಕಳಿಸಿಲ್ಲ, ನಮ್ಮ ಅಪ್ಪನ ದುಡಿಯಾ ಕಳಿಸಿಲ್ಲ, ಮುದುಕಿ ನಾನು ಎಡ್ ಜೀವ ತಿಂತೀನಿ. ನಿನ್ ಚಿಂತೆ ಆಗಿ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗ್ಯಾನ, ನೀ ಹಂಗ ಜೀವ ತಿನ್ನು ನೋಡಿ. ಜೀವ ತಿನ್ನೋದಲ್ಲೋ ನಿನ್ ದುಡ್ಕೊಂಡ್ ಬಂದಾಗ ನಿನ್ ಗೊತ್ತಗೊಳ ಕೂಡಂಗಿಲ್ಲ, ಹಸುಗೊಳ ಕೂಡಂಗಿಲ್ಲ, ನಾನು ಹಾಟಿ ಪಕ್ಕ ನಿಶೆ ಇರ್ಲಿಲ್ಲ. ನೀನ್ ಯಾವ ಡಬ್ ಹಾಕ್ಬೇಕಪ್ಪ? ಯಾವಪ್ಪ ಇವ? ಏಯ್ ಏನಾತ ಸಾವುಕಾರ ಕೇಳಕತ್ತಾನಪ್ಪ? ಏಯ್ ಎಲ್ಲಿ ಸಾವುಕಾರ? ಸಾವುಕಾರ ಅಂತ ಹೋದ್ನಿ ಅಂದ್ರ ಪೈಖಾನಿ ಸ್ವಚ್ಛ ಮಾಡುವ, ಮಂಗಲ್ಕಾರ ಇಲ್ಲಿ ಸ್ವಚ್ಛ ಮಾಡುವ ಅನ್ಕೊಂಡಿರ್ತಾನು, ಬೇಕಾದ್ರೆ ನೀನ ಹೋಗ ಕಡೆ ಕರಿಲಕತ್ತಾರಪ್ಪ ಸಾವುಕಾರ. ಹೋಗೋ ಸುಮ್ಮ ಸುಳ್ಳ, ಇನ್ ಯಾವ ಡಬ್ ಹಾಕ್ಲಿ? ಇಲ್ಲೊಂದ್ ಐತಿ ಬಕ್ರ. ಹೌದ್ರಿ, ಏನ್ ಓದಾಕತ್ತೀರಿ? ಏನಿಲ್ರಿ, ಏನ್ ಪೇಪರ್ ಕಿತ್ತ ಓದ್ಬೇಕಂದ್ರೆ ಬರೀ ಅಡ್ವರ್ಟೈಸನ್ ಹೆಚ್ಚದಾವ್ರಿ. ಏ ಮತ್ ಹಂಗಾರಿ, ಮತ್ತೆ ಅವ್ರದ್ದು ಮತ್ತೆ ಬಿಸ್ನೆಸ್ ಬೆಳಿಬೇಕಲ್ಲ. ಹೌದ್ರಿ, ಏನ್ರಿ ಬಂದಾ ನೋಡ್ರಿ. ನೀವ್ ಬರೀ ಏನ ಇದನ್ನ ಕೆಲಸ ಮಾಡ್ತಿರೋ, ಮತ್ ಕೆಲಸ ಪಲ್ಸ ಏನ್ರ ಮಾಡ್ತಿರೋ? ಏನ್ ನಮ್ಮಂತಾರ ಏನ್ ಕೆಲಸ ಮಾಡುದ್ರಿ? ಇಲ್ಲ ಇಂಟರ್ವ್ಯೂ ಅಂತೇಳಿ ಕೊಟ್ಟಿರ್ತಾರೆ, ನಾವ್ ಹೋಗ್ ಹೊಡೆದ ಅಲ್ಲಿ ಒಳಗಿಂದ ಒಳಗ ಸೆಲೆಕ್ಷನ್ ಮಾಡ ಸುಗಂಧ ಮುಗಿಸೇ ಬಿಟ್ಟಿರ್ತಾರೆ. ನಾವ್ ಕೈ ಬಿಸ್ಕೋತ ಹಳಿ ಬರ್ಬೇಕು. ಹೌದೌದೌದು. ನಿಮ್ಗೆ ಜಾಬ್ ಇಲ್ಲ ಮತ್ತ ಏನು ಇಲ್ರಿ ಈಗ? ಅವನ ನೀವ್ ಯಾಕೆ ತಲೆ ಕಡಿಸ್ಕೋತೀರಿ? ನಾವಿರೋ ಮಟ್ಟ ನಿಮ್ಗೆ ಎಲ್ಲಿ ಬೇಕಾ ಅಲ್ಲಿ ನಾ ಜಾಬ್ ಹಚ್ಚಿಸಿ ಬಿಡ್ತೇನ್ರಿ. ನನಗೆ ಎಲ್ಲ ಮಂದಿ ಪರಿಚಯ ಐತ್ರಿ. ಈಗ ಯಾವ ಇಲ್ಲ ಇಲ್ಲ ಅಲ್ರಿ, ಯಾವ ಇಂಟ್ರಿ ಇಲ್ಲ ಇಲ್ಲ, ಆರ್ಮಿ ಬಿಟ್ರಿ ಯಾವುದು ಇಲ್ಲ ಇಲ್ಲ. ಆರ್ಮಿ? ಆರ್ಮಿ ಒಳಗೂ ನನಗೆ ಪರಿಚಯ ಅದಾರ ರೀ, ಮೂರ್ನಾಲ್ಕು ಮಂದಿ ದೊಡ್ಡ ದೊಡ್ಡ ಆಫೀಸರ್ ಪರಿಚಯ ಅದಾರ, ನಿಮ್ಮನ್ನ ಸೆಲೆಕ್ಷನ್ ಮಾಡಿಸ್ತಾನ. ನಮ್ಮನ್ನ ಸೆಲೆಕ್ಷನ್ ಮಾಡಿಸ್ತೀರಿ ಅಲ್ರಿ ಸಾಹೇಬ್ರ? ನನ್ನ ಹೈಟರ ನೋಡ್ರಿ. ಎಷ್ಟ ಐತ್ರಿ ಹೈಟ? ಏ ಮೂರ್ ಫೂಟ್ ಅದನ್ರಿ. ಮೂರ್ ಫೂಟ ತಗೊಳಂಗ್ ಕಾಣಂಗಿಲ್ಲ. ಏ ಮೂರ್ ಫೂಟ್ ಯಾಕ್ರಿ? ದೀಡ್ ಫೂಟ್ ಇದ್ದವನ ಮಾಣಿ ಕಳ್ಸಿನ. ಮಿಲಿಟರಿ ಒಳಗೆ ಸದ್ಯಾಗ ಆರ್ಮಿ ಇದ್ರಾಗದಾನ್ರಿ ಅವ್ನು ಜಮ್ಮು ಕಾಶ್ಮೀರಕ್ಕೆ. ಅಲ್ರಿ ಹೆಂಗಾರ ಕಳ್ಸಿದ್ರಿ ನೀವು ನಮ್ನ ಹೆಂಗ ಕಸ ಹೊಡೆಗಾಕ್ಸುದ್ರಲ್ಲಿ? ಏ ಯಾಕೆ ತಗೊಳಂಗಿಲ್ರಿ? ಎಲ್ಲ ದುಡ್ಡಿನ ಕೆಲಸ ಐತಿ, ನೀವೊಂದ್ 10,000 ರೂಪಾಯಿ ಕೊಡ್ರಿ ನನಗ, ನಾ ಅಲ್ಲಿ ಹೋಗಿ ಸೆಲೆಕ್ಷನ್ ಮಾಡಿಸ್ಬಿಡ್ತೇನೆ ನಿಮ್ಗ. ಯಾಕೋ ಏನೋ ಬೇರೆ ಕಾಣಕತ್ತೈತ್ರಿ ನನಗ. ಏ ಬೇರೆ ಏನ್ ಕಾಣ್ತೈತ್ರಿ? ನನ್ ನೋಡ್ರಿ, ನಾನು ಕಾಣ್ತೇನೆ ನಿಮ್ಗ. ಕೊಡ್ರಿ ಒಂದ್ ಸ್ವಲ್ಪ ರೊಕ್ಕ ಇದ್ರ, ಇವತ್ ಸೆಲೆಕ್ಷನ್ ಸಾಂಜೆ ನೋಡ್ದೆ ನೀವು ಜಮ್ಮು ಕಾಶ್ಮೀರಕ. ನಾನಂತ ಕೇಳಿ ರೊಕ್ಕ ನನ್ನಂತಕ್ಕೆ ಏನು ಇಲ್ಲ ಇಲ್ಲಿಗ. ಕುತ್ತ ಚಾಪ ನನ್ ಮಗ ಅದಾನ. ಮತ್ ಎಟ್ರೆ ಅದಾವ್ರಿ? ಚಾಪ ಅನಿಗತ್ತು ಒಂದ್ 50 ರೂಪಾಯಿ ಇಟ್ಟಿರ್ತಾನ, ಅದನ್ ಬಿಟ್ರೆ ಏನು ಇಲ್ಲ ಇಲ್ಲ. ಪೂರ ಇದನ್ನದಾನ? ಇರ್ಲಿ ಹೇಳ್ರಿ, 50 ರೂಪಾಯಿ ಕೊಡ್ರಿ, ಹೋಗಿ ಅಪ್ಲಿಕೇಶನ್ ಫಾರ್ಮ್ ತಗೊಂಡ್ಬರ್ತಾನ. ಏನೋ ಬೇರೆ ಕಾಣ್ತೈತಿ, ಇದು ಯಾಕೋ ಇದೇನೋ ಕುತ್ತ ಚಾಪ್ ಕಂಪನಿ ಕಾಣ್ತೈತಿ. ಬ್ಯಾಡ ಮರ, ನೀನ್ ಫಾರ್ಮನು ಬೇಡ ಏನು ಬೇಡ, ಹೋಗ್ಬಿಡ ಅಂತ ಒಟ್ಟ ಬ್ಯಾಡ ನಮಗ, ಯಾರು ನೌಕರನು ಬ್ಯಾಡ ನಮಗ. ಅಲ್ಲ ಅವನು ಒಟ್ಟ ಬ್ಯಾಡ ನಮಗ. ಇನ್ನು ನಮಗೆ ಅವ್ನು ಸ್ವಲ್ಪ ಹುಷಾರದ ಅನ್ಕಾಂತತಿ. ಇನ್ನು ಆತ ಅಲ್ಲಿ ಸಾವುಕಾರ ತಕ ಹೋಗ್ಬೇಕು. ಇನ್ನು ಕಿಶಾಗ ರೊಕ್ಕ ಇಲ್ಲ, ಏನ್ ಮಾಡ್ಬೇಕು? ಸಾವುಕಾರ ಬಂದ. ಸಾವುಕಾರ ಏನೋ ಶಂಕರ, ಸ್ವಲ್ಪ ಚಾಪಾಣಿ ಏನ್ರಿ? ಏ ಚಾಪಾಣಿಗ ಅದೇನು ಕೊಡಂಗಿಲ್ಲ, ಅದು ಕೆಲಸ ಐತ್ಲ, ಅದನ್ನ ಮಾಡ್ತಾನೆ ಅಂದ್ರೆ ರಹ ಕೊಡ್ತಾನೆ. ಮಾಡ್ತಾನ್ರಿ. ಆಯ್ತು 500 ರೂಪಾಯಿ ಐತೆ, ತಗೊಂಡ್ ಬಡಬಡ ಅದನ್ನ ಕೆಲಸ ಮುಗಿಸ. ಮುಗಿಸ್ತಾನ್ರಿ. ಆಯ್ತು ನಡಿ. ಮುದಕ್ಕೆ ಬರೀ ದುಡಿ ದುಡಿ ಹತ್ತೈತಿ, ಮಕ್ಕಳು ಹಾಕು ಬಿಡುದಿಲ್ಲ, ನನಗೆ ತೆಡಿ ಹಾಪಕೈತಿ. ಅಲ್ಲ ದುಡಿದ ಮಗ ಯಾವ ಮುಂದಕ್ಕೆ ಆಗ್ಯಾನ? ಏ ಕುದ್ರಿ, ನಿನ್ನ ಕೆಪಾಸಿಟಿ ಚೆಕ್ ಮಾಡ್ತಾನ,
ವಿಮಾನ ಫಸ್ಟ್ ಹೋಗತ್ತೋ ಏನು ಹೆಲಿಕಾಪ್ಟರ್ ಫಸ್ಟ್ ಹೋಗತ್ತೋ ಏನು ನೀ ಫಸ್ಟ್ ಹೋಗ್ತೀವೋ? ಒಂದು ತಾಸದಾಗ ನನಗೆ ಬೆಂಗಳೂರು ಬಿಡ್ಬೇಕು ನೀ ಬಿಡ್ತೀಯ? ಗಪ್ಪ ನಂದು ಪೆಟ್ರೋಲ್ ಕಮ್ ಆಗೈತಿ, ಈಗ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಹಾಕೊಂಬರ್ತಾನ, 5 ನಿಮಿಷ ವೇಟ್. ನಾನು ಫೇವ್ರೇಟ್ ಚೌಕಾಲಿ, 5 ನಿಮಿಷ ಚೌಕಾಲಿ ಆಡಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋತೀನಿ. ಗುಂಡ್ಯ ಯಾಕೆ ಉರ್ಲಾಕೊಳಕತ್ತ ನಮಗ ಇವ? ಅಲ್ಲ ನಾವೇನ್ರ ತಪ್ಪು ಮಾಡಿರ್ತೀವೋ? ಈ ದೇಹಕ್ಕೆ ಯಾಕೆ ದಂಡನೆ ಕೊಡಬೇಕು? ಏನಾಗಿದೆ ಈ ನಮ್ಮ ಸಮಾಜಕ್ಕೆ? ಹಾ, ಚಿಕ್ಕ ಚಿಕ್ಕ ವಿಷಯಕ್ಕೆ ಉರುಳು ಹಾಕೋದು, ಈ ದೇಹಕ್ಕೆ ದಂಡನೆ ಹಾಕಿ. ಹಾ, ಇನ್ನು 5 ನಿಮಿಷ ನಾ ಬಿಟ್ಟು ಹೋದ್ನಿ ಅಂದ್ರೆ ಹೆಣ ಜೊತೆ ಆಡ್ತತಿ, ಹೋಗಿ ಕಾಪಾಡಬೇಕು ನಾ. ಮಗಣ ನಿಮ್ಮಂತವ್ರಿಂದ ನಾವು ಪರಿಸರ ಹಾಳಾಗತ್ತೋ? ಏ ನಮ್ಮಂತ್ರ ಯಾಕೆ ಪರಿಸರ ಹಾಳಾಗತ್ತು? ಹೌದು, ಮತ್ತೆ ಇಂಥ ಚಲೋ ಗಿಡ ನೋಡ್ಕೇಸ್ನ ಉರುಳು ಹಾಕೋತೀರಿ, ಆಮೇಲೆ ಮಂದಿ ಏನ್ ಮಾಡ್ತಾರು ಈ ಗಿಡ ನೋಡಿ ಅಂಜಾಕತ್ತಾರು, ಆ ಗಿಡನ ಕಡಿತಾರ. ಏ ಮಂಗ್ಯ, ನಾ ಊರಾಗ ಸಾಯ್ದಿನ್ ಕ್ಯಾಂಗ್ ಹೇಳಿಗ. ಮತ್ ಈಗ ಏನ್ ಮಾಡಕತ್ತಿ ಮಗನ? ಊರ್ ಹಾಕೊಳತ್ತ ಜೋಕಾಲ ಆಡಕ್ ಬಂದಿ, ಊರಾಗ ಬಂದಿಲ್ಲ ಇಲ್ಲಿ ಸಾಯ್ಬಿಡ್ತೀರಿ ನೀವು? ಅಲ್ಲಲ್ಲಿ ಏನು ಮನೆ ಯಾಕೆ ಜ್ಯೋತಿ ಬೆಳಗತ್ತೆ ಹೆಂಗ? ಏನ್ ಮಾಡುದು ಶಂಕರ, ನಮ್ಮ ಆಯ್ದಾಳಲ್ಲ ಕೆಟ್ಟ ಜೀವಾತಿತ್ತಾಳು, ಒಂದ್ 5 ನಿಮಿಷ ಕೂತ್ ಮೊಬೈಲ್ ನೋಡಕ್ ಬಿಡುದಲು, ದುಡಿಯಾಕ ಹೋಗಿ ನನ್ನ ಹಾಟಿಯಾ, ನೀ ದುಡಿಯೋದಿಲ್ಲ, ನೀ ವೇಸ್ಟ್ ಮಾಡಿ ತತ್ತಾಳ, ಅದಕ್ಕೆ ಹಾಕಿನ ಸಂಬಂಧ ಟೆನ್ಷನ್ ಆಗಿ ನಾ ಜೋಕಾಲ ಆಡಕ್ ಬಂದಿದ್ಯಾ, ಅದನ್ನ ನೀ ಅಪ್ಪ ತಿಳ್ಕೊಂಡು ಏನ ಹುಚ್ಚಿ ಸಿಡತ್ತ ನಿನಗೆ? ಇದು ಮತ್ತೆ ನಿಮ್ಮ ಆಯಿ ಮಾತು ಕೇಳ, ಹೋಗಿ ದುಡಿಬೇಕು ಮಗನ, ಕತ್ತಿಗತ್ತೆ ವಯಸ್ಸಾಗೈತೆ ನಿನ್ಗ. ಶಂಕರ, ಅದ ಸಮಸ್ಯೆ ಬಂದಿತ್ತು, ಒಟ್ಟ ನಮ್ಗೆ ದುಡಿಯಾಕ ಮನಸ್ಸಿಲ್ಲ, ಮತ್ತೆ ನಾವು ದುಡಿಯಾಕ ಹೋದ್ರೆ ನಮ್ಗೆ ಯಾರು ಕೆಲಸ ಅನ್ಕೊಳ್ಳೋದು? ಅದಕ್ಕೆ ಕಾಳಜಿ ಬಿಡು ಮಗನ, ನಾ ಅದನ್ನಲ್ಲ ನಿನ್ ಕೆಲಸ ಹುಡಿ ಕೊಡ್ತಾನ, ಮಾಡ್ತೀಯಾ ಕೆಲಸ? ಹೆಂತಿಂತವ್ರು ನನಗೆ ಕೆಲಸ ಹುಡುಕ ಕೊಡೋದು ನೀಗಿಲ್ಲ, ನೀನ್ ಹುಡುಕಿ ಕೊಡ್ತೀವಿ ನಡಿ. ನಾ ಎಲ್ಲರೂ ಎಷ್ಟು ಮಂದಿ ಕೆಲಸ ಕೊಡಿಸ್ಕೊಟ್ಟಿಲ್ಲ, ನಿನಗೂ ಒಂದು ಕೆಲಸ ಅಲ್ಲೋ ಜೋಜಿಬಿ, ಒಂದು ಕೆಲಸ ಕೊಡಿಸ್ಕೊಡ್ತಾನ, ಎಷ್ಟು ಆಕತಿ ಅಂದ್ರೆ ನನಗೆ ನೀ ಕೆಲಸ ಕೊಡಿಸ್ಕೊಡ್ತೀಯ? ನಂಗೆ ಆಯ್ತಪ್ಪ, ಒಂದು ಕೆಲಸ ನೋಡು ಹಂಗಾದ್ರೆ ನನಗೆ ಐತಿ, ಒಂದು ಕೆಲಸ ಐತಿ. ಅರೆ ಖಾಲಿ ಬಾಟ್ಲಿ ಅದಾವು, ಹೋಗಿ ಮಾರಿ ಬರೋದು ಅಷ್ಟೇ ಕೆಲಸ. ಮಗನ, ನಾನು ನಿನ್ ಕಣ್ಣಿಗೆ ಖಾಲಿ ಬಾಟ್ಲಿ ಮಾರೋ ಸಿಮ್ ಕಾಣತ್ತೀನಿ ನಾನು, ಅಂತದ್ ಬೇಕಾಗಿಲ್ಲ ನನಗೆ, ಎಸಿ ಒಳಗೆ ಕೂತ್ ಮಾಡೋದು ಕೊಡು ನನ್ ಕೆಲಸ, ತಣ್ಣಗಿರ್ತೀನಿ. ತಣ್ಣಗಿರ್ತಿ? ಐತೆ ಐತೆ, ಅದು ಒಂದ್ ಕೆಲಸ ಐತೆ. ಬರ್ಪಿನ್ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಒಳಗೆ ಒಬ್ಬ ಕೆಲ್ಸಕ್ ಬೇಕಾಗ್ಯಾನ. ನಿನ್ ಮಗನ ನಿಂದ ಎಲ್ಲಾ ಕಡೆ ತಂಪಾಕತ್ತೆ, ನಿಂದ ಖಾರಿ ಕಾಯಿ ಬಿಡ್ತತಿ. ಓ ಅಂತ ನನಗೆ ಎಸಿ ಒಳಗೆ ಕೂತ್ಕೊಂಡ್ರು, ಕಾಲ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂಡ್ರು, ಸೈನ್ ಮಾಡುದು, ಆಮೇಲೆ ಕಂಪ್ಯೂಟರ್ ಟಕ್ ಟಕ್ ತಕ್ಕ ಒತ್ತುದು, ಅಂತ ಕೆಲಸ ನೋಡು ನನಗೆ. ಆ ಬರ್ಪಿನ್ ಅಂಗಡಿ ಬ್ಯಾಡವಪ್ಪ. ಅದು ಒಂದ್ ಐತಿ, ಒಂದ್ ಕಂಪನಿ ಒಳಗ ಒಬ್ಬ ಕೆಲ್ಸಕ್ ಬೇಕಾಗ್ಯಾನ. ಅದಕ್ಕೆ ಏನೈತಿ, ನೀ ಪಟ್ಟ ಹೋಗಿ ನಿನ್ ರೆಸ್ಯೂಮ್ ಏನೇನೈತ್ಲ ಎಲ್ಲಾ ಮಾರ್ಕಸ್ ಕಾರ್ಡ್ ಅವೆಲ್ಲ ತಗೊಂಡ್ಬಂದ್ ಕೊಡು, ನಾ ಅವ್ರಿಗೆ ತೋರಿಸಿ ನಿನ್ ಕೆಲ್ಸಕ್ ಹಚ್ಚಿಸ್ತೇನು. ಶಂಕರ, ಮಾಸ್ ಕಾರ್ಡ್ ಅಂದ್ರೆ ಏನು? ಮಾರ್ಕಸ್ ಕಾರ್ಡ್ ಅಂದ್ರೆ ಏನು ಅಂದ್ರೆ ನೀ SSLC ಮಾರ್ಕಸ್ ಕಾರ್ಡ, PUC ಮಾರ್ಕಸ್ ಕಾರ್ಡ ಇಲ್ಲನ? ಯಾ ಮಂಗ್ಯ, ನಮಗ PUC ಸಾಲಿ ಕಲ್ತಾನೋ, ನಾ ಎಷ್ಟು ಸಾಲಿ ಕಲ್ತೀನಿ ನನಗೆ ಗೊತ್ತಿಲ್ಲ, ಮಾಸ್ ಕಾರ್ಡ್ ಅಂದ್ರೆ ಏನ್ ಗೊತ್ತಾಗಬೇಕು ಶಂಕರ? ಅಟ್ ಲೀಸ್ಟ್ 10th ಮಾರ್ಕಸ್ ಕಾರ್ಡ್ರೆ ಬೇಕಪ್ಪ ಅಂದ್ರೆ ನೌಕರಿ ಕೊಡ್ತಾರ. ನೀ ಹಂಗ ಹೆಂಗ ನೌಕರಿ ಕೊಡ್ತಾರ ನಿನ್ಗ? ಬಾಯಾಗ ಮಾಡ ತುಂಬಲಿ, ನಾ 2ನೇದೇ ಕಲ್ತಿರು 3ನೇದೇ ಕಲ್ತಿರು ನನಗೆ ನೆನಪಿಲ್ಲ, ಅದ್ರೊಳಗೆ 10th ಎಲ್ಲಿ ಬರ್ತೈತೋ ಶಂಕರ್, ಎಲ್ಲಿ ತಂದು ಕೊಡ್ಲಿ ಅಲ್ಲಿ ಹೇಳ. ಅದಕ್ಕೂ ಒಂದು ಐಡಿಯಾ ಐತೆ, ಈಗ ಒಂದು ಅಲ್ಲಿ ಗೂಟೇಶತ್ ಅಂದ ಒಂದು ಇನ್ಸ್ಟಿಟ್ಯೂಟ್ ಐತೆ, ಅಲ್ಲಿ 10th ಮಾರ್ಕಸ್ ಕಾರ್ಡ್ ಕೊಡ್ತಾರ. ನೀವು ಒಂದು ಸ್ವಲ್ಪ ಖರ್ಚು ಹಾಕತ್ತಿ ನೋಡಿ. ಇಟ್ಟ ಖರ್ಚು ಹಾಕತ್ತಿ ಎಷ್ಟು ಆಗ್ಬೋದು ಖರ್ಚು? ಒಂದು 10,000 ರೂಪಾಯಿ ಖರ್ಚು ಹಾಕತ್ತಿ. 10,000 ನಿತ್ಯ ಜಾಗದಾಗ 10,000 ರೂಪಾಯಿ ತಂದ್ಕೊಡು, ಎಲ್ಲಿ ತಂದ್ಕೊಳ್ಳು? ಸುಮ್ಮನೆ ದೋಸ್ತದಿ 5,000 ಕೊಡ, ನಾನು ನಿನಗೆ 10th ಮಾರ್ಕಸ್ ಕಾರ್ಡ್ ತಂದು ಕೊಡ್ತಾನೆ, ಆಮೇಲೆ ನೌಕರಿ ಮಾಡಕತ್ತಿ. ನೌಕರಿ ಗ್ಯಾರಂಟಿ ಮಗನ, ನೌಕರಿ ಸಿಗ್ಲಿ ತಗೋ ಮತ್ತೆ ನೀ 5,000 ರೂಪಾಯಿ 5,000 ರೂಪಾಯಿ ಹಾಕಿ ಕೊಡ್ಬೇಕಾಗತ್ ಮತ್ತ ಮಗನ 10th ಮಾರ್ಕಸ್ ಕಾರ್ಡ್ ಇದ್ರೆ ನೌಕರಿ ಕೊಟ್ಟ ಕೊಡ್ತಾರ. ಶಂಕರ, ಕರೆ ಕರೆ ನನಗ ತಂದು ಕೊಡ್ತಿಲ್ಲ ಅದನ್ನ? ಏ ನನ್ನ ಮ್ಯಾಗ ನಂಬಿಕೆ ಇಡು, ಮನೆ ಪ್ರಶಾಂತಗ ಅವಂಗು SSLC ಪಾಸ್ ಮಾಡಿ ಕೊಟ್ಟನ, ವಿಠಲ್ಗ ಅವಂಗು SSLC ಪಾಸ್ ಮಾಡಿ ಕೊಟ್ಟನ, ಹನುಮಂತಗ ಅವ್ನು ಡಿಗ್ರಿ ಸರ್ಟಿಫಿಕೇಟ್ ತಂದು ಕೊಟ್ಟನ. ಅಂದ್ರೆ ನೀ ತೆಗಿಸ್ಕೊಟ್ಟಾಗಿ ಅವ್ರು ಹೋಗ್ಯಾರ ದುಡ್ಯಾಕ? ಹೌದು ಮತ್ತ, ಈಗ ದುಬೈದಾಗ ಅದಾನ ಹನುಮಂತ. ಆಯ್ತಪ್ಪ, ನಾನು ಒಟ್ಟು ಕಳಿಸ್ಬೇಕು, ನಾನು ಮುಂದೆ ಬರ್ಬೇಕ. ಹೌದು ನಿಂದ ಶಂಕರ. ಶಂಕರ
ಐದ್ ಸಾವಿರ ರೂಪಾಯಿ ಕೇಳಿದ್ನಿ, ಆರು ಸಾವಿರ ರೂಪಾಯಿ ನನಗೆ ಎಲ್ಲರಿತ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರಬೇಕು. ಏ ನೀ ಕಾಳಜಿ ಬಿಡು, ಒಂದೊಂದು ಸಬ್ಜೆಕ್ಟ್ಗೆ ನೂರು ನೂರು ಮಾರ್ಕ್ಸ್ ಇರ್ತಾವ. ನೀ ನಮ್ಮ ಅವಧಿ ಅತ್ತ ಅವ್ರಿಗೆ ಹೇಳಿ ಕಿಶಿಂದ ನೂರ ಎಂಟು ಹಾಕಿಸ್ಕೊಂಬರ್ತನ. ನೂರ ಎಂಟು ಈ ನಂಬರ್ ಇಲ್ಲೇ ಕೇಳ್ದಂಗೈತಲ್ಲ. ಏ ಮಗಣ, ಇನ್ನೊಂದು ಐದು ನಿಮಿಷ ನಾ ತಡ ಮಾಡಿ ನಿಟ್ಟುವ, ಅದ ಗಾಡಿ ಬಂದು ನಿಂದಿರ್ತಿತ್ತು. ನಾ ಹೋಗಿ ಬರ್ಲ, ನೀ ದೌಡು ಬರ್ಲಿಕ್ಕೆ ನಾ ನೂರು ನಂಬರ್ ಫೋನ್ ಹಚ್ಚಿ. ಬೇಡ ನೂರು ಗೀರ್ ಅನ್ಬೇಡ, ನನಗೆ ಎಡಕ್ಕೆ ಬಂದು ಬಿಡ್ತೈತಿ. ಪಟ್ನ ಹೋಗ್ಕೊನು ಸಳ್ಳಿ ಬಿಟ್ಟು ತಗೊಂಬರ್ತನು ನನಗೆ. ಅದಕ್ಕೆ ಇಲ್ಲೇ ಇರ. ಆಯ್ತು ದೌಡು ಬಾ, ನಾ ಇಲ್ಲಿ ಜೋಗ ಆಡ್ತಿರ್ತೀನಿ. ಬಾನದಾರಿಯಲ್ಲಿ ಸೂರ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಧ್ಯಾಹ್ನ ಆಯ್ತು ಮಲಗು ನನ್ನ ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಯಾರು ತಾಸಾಯ್ತು ಮಂಗ್ಯಾನ ಮಗ, ಹೋದಾಗ ನಾ ಬರ ತಯಾರಿಲ್ಲ, ಮಾಸ್ಕಾಡು ಇಲ್ಲ, ಇವನೂ ಇಲ್ಲ, ಎಲ್ಲಿ ಹೋದ ಇವ? ನಾ ಇನ್ನು ಮನೆಗೆ ಹೋದಾಗ ನಮ್ಮ ಮಾಯ ನನ್ನ ಬಾಡಿ ತೊಗೊಂಡು ತೊಳೆದು ಬಿಡ್ತಾಳ. ಏನು ಮಾಡೋದು, ಹೊಟ್ಟೆ ಬೇರೆ ಹಸಿರಾತೈತಿ. ಬೆಕ್ಕಿನ ಅಮಾತ್ಲೆ ಹೋಗಿಸಿದ್ರೆ ನಾಯಿಷ ಅಮಾತ್ಲೆ ತಿನ್ನಿಸಿದ್ರೆ ಆ ನನ್ನ ಮಗನ ಅತ್ತಳ ವಿತ್ತಳ ಪಾತಾಳಾಗಿದ್ರು ಬಿಡುದಿಲ್ಲ, ಹುಡುಕಿ ತಂದು ತರ್ತೀನಿ. ಎಷ್ಟೊತ್ತ ಹುಡುಕ್ಯಾಡ್ಕತ್ತೀನಿ ಇವನಿಗೆ, ಹೊಟ್ಟೆ ಸಿಗಾಕ ತಯಾರಿಲ್ಲ. ಓ ಬ್ರಹ್ಮ, ಇದೇನು ನಿನ್ನ ಧರ್ಮ? ನಾ ಏನು ಮಾಡಿನ ಕರ್ಮ? ಅದೇನೋ ಗುಂಟೇಶ್ ಯೂನಿವರ್ಸಿಟಿ ಅತ್ತ, ನನಗೆ ಗೂಟ ಬಿಡೋದೇನ? ನನ್ನ ಕೈಯಾಗ ಅವ ಸಿಕ್ಕಪ್ಪ ಅಂದ್ರೆ ಅದೇ ಗೂಟ ತೊಗೊಂಡು ಅವ್ನು ಕೈಯಾಗ ಬಿಡ್ತೀನಿ, ಬಿಡುದಿಲ್ಲ ಅವನಿಗೆ. ಕಾಲೇ ಮಾಡ್ರೆ ಕಾಲೇ, ಕಾಲೇ ಕಾಲೇ ಮಾಡ್ರೆ ಕಾಲೇ. ಇಲ್ಲೇ ಕೂತಾನ ಮಗನ, ಮಾಡ್ತೀನಿ ಬಿಡುದಿಲ್ಲ.